ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್ ಬಿಡುಗಡೆ ಮಾಡಿದರೆ ಅದರ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುಣಸಿ ಗ್ರಾಮದಲ್ಲಿ ಮಾತನಾಡಿದ ಅವರು ಪೆಂಡ್ರೈವ್ನಲ್ಲಿರೋ ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಪೆಂಡ್ರೈವ್ ಬಗ್ಗೆ ತನಿಖೆ ಮಾಡಬೇಕು ಪೆಂಡ್ರೈವ್ನಲ್ಲಿ ಸತ್ಯವಾದರೂ ಇದ್ದರೆ ಅದನ್ನು ತನಿಖೆ ಮಾಡಬೇಕಾಗುತ್ತೆ ಅಂದರು ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಮಾತಾಡ್ತಾ ಎಲ್ಲ ಒಂದು ಕಡೆ ಅವರು ಕುಮಾರಸ್ವಾಮಿ ಅವರು ಪೆಂಡ್ರೈವ್ ಪಟಾಕಿ ಟುಸ್ಸಾ ಅನ್ನೋ ಚರ್ಚೆ ಒಂದು ಅನುಮಾನ ಕೂಡ ಸಹಜವಾಗಿ ಮೂಡಿದೆ ಎರಡು ದಿನಗಳ ಬಿಡುವಿನ ನಂತರ ವಿಧಾನಸಭೆ ಕಲಾಪ ಇವತ್ತು ಪುನಾರಂಭ ಇವತ್ತಿನ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ರಹಸ್ಯ ಬಿಚ್ಚಿಡಲಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಕಲಾಪ ಆರಂಭಕ್ಕೂ ಮೊದಲು ಮಾಧ್ಯಮಗಳು ಕೇಳಿದ ಪ್ರಶ್ನೆ ಕುಮಾರಸ್ವಾಮಿ ಅವರು ಅದೇನ ಅರ್ಜೆಂಟ್ ಇಲ್ಲ ಬ್ರದರ್ ಅಂತ ನಗು ನಗುತ್ತಾ ವಿಧಾನಸೌಧ ಪ್ರವೇಶ ಮಾಡಿದರು ಹೀಗಾಗಿ ಅವ್ರ ಪೆನ್ ಡ್ರೈವಲ್ಲಿ ನಿಜಕ್ಕೂ ಅವ್ರು ಹೇಳಿರುವಂಥ ಸುದ್ದಿ ಇದೆಯಾ ಇಲ್ವಾ ಅನ್ನೋ ಚರ್ಚೆ ಮತ್ತೊಂದು ಕಡೆ ಪೆನ್ ಕೊಟ್ಟು ನಿಜಕ್ಕೂ ಅದರ ಇತ್ತು ಅಂದರೆ ಖಂಡಿತವಾಲೂ ರಾಜ್ಯ ಸರ್ಕಾರ ತನಿಖೆ ಮಾಡೇ ಮಾಡಿದೆ ಅಂತ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ದಾಖಲೆಗಳನ್ನು ಸಂಗ್ರಹಿಸೋದ್ರಲ್ಲಿ ಅದನ್ನ ಬಿಡುಗಡೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಬಟ್ ಪೆನ್ ಡ್ರೈವಲ್ಲಿ ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ವೇಳೆ ಇತ್ತು ಅಂದರೆ ಅದನ್ನ ಬೇಗ ರಿಲೀಸ್ ಮಾಡಬೇಕು ರಾಜ್ಯದ ಜನಕ್ಕೂ ಗೊತ್ತಾಗಬೇಕು ಯಾರು ಅನ್ಯಾಯವನ್ನು ಮಾಡಿರುವಂಥದ್ದು ಯಾರಿಂದ ಯಾವ ರೀತಿ ಲಂಚ ಕೇಳೋರೆ ಅಥವಾ ಏನಿದೆ ಅದರೊಳಗೆ ಇಲ್ಲ ಅದು ಖಾಲಿ ಬುಟ್ಟಿನ ಅದರೊಳಗೆ ಹಾವೇ ಇಲ್ವಾ ಎಲ್ಲವೂ ಜನಕ್ಕೆ ಗೊತ್ತಾಗ್ಬೇಕಂದ್ರೆ ಬಿಡುಗಡೆ ಮಾಡಲೇಬೇಕು ಬಟ್ ಕುಮಾರಸ್ವಾಮಿ ಅವ್ರ ಮಾತ್ರ ನಗಾಡ್ಕೊಂಡು ಅರ್ಜೆಂಟ್ ಏನಿದೆ ಬ್ರದ ಅಂತ ಮಿಡಿಯದವ್ರಿಗೆ ಹೇಳ್ಬಿಟ್ಟು ವಿಧಾನಸೌಧನ ಪ್ರವೇಶಿಸಿದರು ಬಟ್ ನೋಡಬೇಕು ಯಾಕೆಂದರೆ ಕಲಾಪದಲ್ಲಿ ಕಂಪ್ಲೀಟಾಗಿ ಅವರ ಹತ್ಯೆ ವಿರೋಧಿಸಿ ಚರ್ಚೆಗಳಾಗಿದ್ದರಿಂದ ಮೊದಲ ದಿನದಲ್ಲಿ ಪೆನ್ ಡ್ರೈವ್ ವಿಚಾರ ಅಂದರೆ ಎರಡು ದಿನಗಳ ಬಿಡುವಿನ ಬಳಿಕ ಆರಂಭವಾದಂಥ ಕಲಾಪದಲ್ಲಿ ಸೋಮವಾರ ಅಷ್ಟಾಗಿ ಚರ್ಚೆ ನಡೆಯಲಿಲ್ಲ ಪೆನ್ ಡ್ರೈವ್ ಬಗ್ಗೆ